ಸಿದ್ದರಾಮಯ್ಯ ಹೊರದಾಗಿ ಎಂಬ ಅಶ್ವತ್ಥ ನಾರಾಯಣ ಹೇಳಿಕೆಗೆ ಈಶ್ವರ್ ಖಂಡ್ರೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇದು ಅಕ್ಷಮ್ಯ ಅಪರಾಧ ದುರಹಂಕಾರದ ಪರಮಾವಧಿ ಅಂತ ಹೇಳಿ ಬೀದರ್ನಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ಹೇಳಿದ್ದಾರೆ. ಅವರಿಗೆ ಅಧಿಕಾರ ತಲೆಗೇರಿದೆ, ಅವರೇ ಅಧಿಕಾರದಲ್ಲಿ ಕೂತ್ ಬಿಡ್ತಾರೇನೋ ಅನ್ನೋ ತರ ಮಾಡ್ತಾ ಇದ್ದಾರೆ. ಜನ ಎಲ್ಲವನ್ನೂ ನೋಡ್ತಾ ಇದ್ದಾರೆ, ಜನರೇ ತಕ್ಕ ಪಾಠವನ್ನ ಕಲಿಸ್ತಾರೆ. ಬೇರೆ ಯಾವುದೇ ಸರ್ಕಾರ ಇದ್ದರೂ ಪ್ರಚೋದನಕಾರಿ ಮಾತನಾಡಿದಂತ ಸಚಿವರನ್ನ ವಜಾ ಮಾಡ್ತಾ ಇತ್ತು. ಆದರೆ ಬಿಜೆಪಿ ಸರ್ಕಾರ ಅಶ್ವತ್ ಅವರ ಮೇಲೆ ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲ ಅಂತ ಹೇಳಿ ಕಿಡಿಕಾರಿದ್ದಾರೆ. ಒಂದು ದುರಹಂಕಾರದ ಒಂದು ಇವತ್ತು ಮಿತಿ ಮೀರಿದಂತದ್ದು ಅವರಿಗೆ ಏನಾಗಿದೆ, ಅಧಿಕಾರ ತಲೆಗೆ ನೆತ್ತಿಗೆ ಏರಿಬಿಟ್ಟಿದೆ. ಹೀಗಾಗಿ ಅವರ ದುರ್ವರ್ತನೆ, ದುರಹಂಕಾರ, ಅವರ ಹೇಳಿಕೆಗಳು ಇವೆಲ್ಲ ನೋಡಿದರೆ ಏನಪ್ಪ ಅಂತೇಳಿದರೆ ಇವರು ಗಟ್ಟಿಯಾಗಿ ಇನ್ನೂ ಅವರೇ ಕೂಡ್ತಾರೆ ಅನ್ನುವಂಥ ರೀತಿಯಲ್ಲಿ ಇವತ್ತು ಅವರು ಮಾತಾಡ್ತಾ ಇದ್ದಾರೆ. ಜನ ಎಲ್ಲವೂ ನೋಡ್ತಾ ಇದ್ದಾರೆ. ಈ ರೀತಿಯಲ್ಲಿ ಒಬ್ಬ ಸಚಿವ ಸಂಪುಟ ಸದಸ್ಯರು ಈ ರೀತಿಯಲ್ಲಿ ಮಾತಾಡಲಿಕ್ಕಾಗತ್ತಾ? ಮತ್ತು ಯಾವುದಾದ್ರೂ ಸರ್ಕಾರ ಇದೆ ಪ್ರಜಾಪ್ರಭುತ್ವದಲ್ಲಿ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹಾಕಬೇಕಾಗಿತ್ತು, ಅವರಿಗೆ ಸಚಿವ ಸಂಪುಟದಿಂದ ವಜಾ ಮಾಡಬೇಕಾಗಿತ್ತು. ಇವತ್ತು ಸರ್ಕಾರ ಈ ಕ್ರಮ ತೆಗೆದುಕೊಂಡಿಲ್ಲ. ತಮ್ಮ ವಿರುದ್ಧ ಕಿಡಿಕಾರಿದ್ದ ರಮೇಶ್ ಜಾರಕಿಹೊಳಿಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಫೇಸ್ಬುಕ್ ಪೋಸ್ಟ್ ಮಾಡಿ ತಿರುಗೇಟನ್ನು ಕೊಟ್ಟಿದ್ದಾರೆ. ರಾಜಹಂಸಗಡ ಕೋಟೆಯ ಅಭಿವೃದ್ಧಿ ಮತ್ತು ಶಿವಾಜಿ ಮಹಾರಾಜರ ಮೂರ್ತಿಯ ಸ್ಥಾಪನೆ ಸಮಸ್ತ ಭಾರತೀಯರ ಇಚ್ಛೆ, ಅದನ್ನು ವಿರೋಧಿಸಿದ್ರೆ ಬೆಂಕಿಯ ಜೊತೆ ಸರಸ ಆಡಿದಂತೆ, ಕಾಲಾಯ ತಸ್ಮೈ ನಮಃ ಅಂತ ಹೇಳಿ ಪೋಸ್ಟ್ ಹಾಕಿ ರಮೇಶ್ ಜಾರಕಿಹೊಳಿಗೆ ತಿರುಗೇಟನ್ನು ಕೊಟ್ಟಿದ್ದಾರೆ. ಹಾಸನದಲ್ಲಿ ಜೆಡಿಎಸ್ ಟಿಕೆಟ್ ದಂಗಲ್ ಬಗೆಹರಿಯುವಂತ ಲಕ್ಷಣಗಳು ಸದ್ಯ ಕಾಣಿಸ್ತಾ ಇಲ್ಲ. ಸ್ವರೂಪರ ಕುಮಾರಸ್ವಾಮಿ ಒಲವನ್ನ ತೋರಿಸಿದ್ದಾರೆ. ಸ್ವರೂಪ್ ತಂದೆ ಮಾಜಿ ಶಾಸಕ ಎಚ್ಎಸ್ ಪ್ರಕಾಶ್ಗೆ ಕೊಟ್ಟ ಮಾತನ್ನ ಉಳಿಸಿಕೊಳ್ಳೋದಕ್ಕೆ ಎಚ್ಡಿಕೆ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಆದರೆ ಪ್ರೀತಮ್ ಗೌಡಗೆ ಸ್ವರೂಪ್ ದೊಡ್ಡ ಸವಾಲೇ ಅಲ್ಲ. ಆದ್ದರಿಂದ ಹೊಳೆ ನರಸೀಪುರದಲ್ಲಿ ಭವಾನಿಗೆ ಹಾಸನದಲ್ಲಿ ನನಗೇ ಟಿಕೆಟ್ ನೀಡಿ ಅಂತ ಹೇಳಿ ರೇವಣ್ಣ ಹೇಳ್ತಾ ಇದ್ದಾರಂತೆ. ರೇವಣ್ಣ ಪ್ರಸ್ತಾಪಕ್ಕೆ ಎಚ್ಡಿಕೆ ಒಪ್ಪಿಗೆ ಕೊಡ್ತಾ ಇಲ್ವಂತೆ. ಆದ್ದರಿಂದ ಎಚ್ಡಿಡಿ ಮನೆಯಲ್ಲಿ ಸಭೆ ಮಾಡಿ ಟಿಕೆಟ್ ಫೈನಲ್ ಮಾಡ್ತಾರಂತೆ. ಇನ್ನು ಹಾಸನದಿಂದ ಜೆಡಿಎಸ್ ಅಭ್ಯರ್ಥಿಯಾಗಿ ರೇವಣ್ಣ ಸ್ಪರ್ಧೆ ಮಾಡುವಂತ ಇಂಗಿತ ವಿಚಾರ ಕುರಿತಂತೆ ಬಿಜೆಪಿ ಶಾಸಕ ಪ್ರೀತಮ್ ಗೌಡ ಪ್ರತಿಕ್ರಿಯೆ ಕೊಟ್ಟಿದ್ದು, ಈ ಬಗ್ಗೆ ನನಗೆ ಗೊತ್ತಿಲ್ಲ, ನನಗೆ ಜೆಡಿಎಸ್ ಜೊತೆಗೆ ಸಖ್ಯ ಕಡಿಮೆ ಅಂತ ಹೇಳಿ ಲೇವಡಿಯನ್ನ ಮಾಡಿದ್ದಾರೆ. ಯಾರಾದರೂ ಒಬ್ರು ಅಭ್ಯರ್ಥಿ ಆಗಲೇಬೇಕು, ನಮ್ಮಣ್ಣ ರೇವಣ್ಣ ನಿಲ್ತಾರೆ, ಇಲ್ಲ ನಮ್ಮಕ್ಕ ಭವಾನಿ ನಿಲ್ತಾರೆ, ಇಲ್ಲ ತಮ್ಮ ಸ್ವರೂಪ್ ನಿಲ್ತಾರೆ. ಈ ಬಗ್ಗೆ ಜನಸಾಮಾನ್ಯರ ಸಮಸ್ಯೆ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ, ಇದನ್ನೆಲ್ಲ ನಾನು ಚರ್ಚೆ ಮಾಡಕ್ ಹೋಗಲ್ಲ ಅಂತ ಹೇಳಿದ್ದಾರೆ. ಮಾಹಿತಿ ಇಲ್ಲ, ನನ್ನ ಜೆಡಿಎಸ್ ಜೊತೆ ಸಖ್ಯ ಸ್ವಲ್ಪ ಕಡಿಮೆ. ಇಲ್ಲ ಇರ್ಬೋದು, ಚರ್ಚೆ ಕಾಂಕ್ರೀಟ್ ಆಗಿ ಫೈನಲ್ ಆದ್ಮೇಲೆ ನಾನು ನಿಮ್ಮೊಂದಿಗೆ ರಿಯಾಕ್ಟ್ ಮಾಡ್ತೀನಿ. ಅಲ್ಲಿ ತನಕ ದಿನ ಅವ್ರ ಬಗ್ಗೆನೇ ಯಾಕೆ ಮಾತಾಡ್ತೀರಿ? ಯಾರು ಒಬ್ರು ಅಭ್ಯರ್ಥಿ ಹಾಕ್ಲೇಬೇಕು, ಇಲ್ಲ ನಮ್ಮ ಅಣ್ಣ ರೇವಣ್ಣ ನಿಲ್ತಾರೆ, ಇಲ್ಲ ನಮ್ಮ ಅಕ್ಕ ಭವಾನಿ ಅಕ್ಕ ನಿಲ್ತಾರೆ, ಇಲ್ಲ ನನ್ನ ತಮ್ಮ ಸ್ವರೂಪ್ ನಿಲ್ತಾನೆ. ಮೂರು ಜನದಲ್ಲಿ ಒಬ್ಬರೇ ಆಗೋದು ಯಾಕೆ? ನೀವು ಬೇರೆ ಕೆಲಸ ಏನಿದೆ ನಿಮಗೆ? ಯಾರು ಅಭ್ಯರ್ಥಿ ಆದ್ರೂ ನಾಮಿನೇಷನ್ ಫೈಲ್ ಮಾಡ್ತಾರೆ, ನಾಮಿನೇಷನ್ ಫೈಲ್ ಮಾಡಿದ್ಮೇಲೆ ವಾಪಸ್ ತಗೊಳಕ್ಕೆ ಮೂರು ದಿನ ಅವಕಾಶ ಇರುತ್ತೆ. ಅದಾದ್ಮೇಲೆ ಅಭ್ಯರ್ಥಿ ಬಗ್ಗೆ ಯೋಚನೆ ಮಾಡಿ, ನಿಮ್ಗೆ ಯಾಕೆ ಅಭ್ಯರ್ಥಿ? ಹಾಸನ ಅಭಿವೃದ್ಧಿ ಏನಾಗಬೇಕು ಚರ್ಚೆ ಮಾಡಿ, ನನಗೆ ಸಲಹೆ ಸೂಚನೆಗಳು ಕೊಡಿ, ಪ್ರೀತಮ್ ಗೌಡರು ಮಾಡಿರೋ ಕೆಲಸವನ್ನು ಸಾರ್ವಜನಿಕರಿಗೆ ತಿಳಿಸಿ. ಅದು ಬಿಟ್ಟು ಯಾರು ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ಗೆ ವಿರೋಧದ ಬಿಸಿ ಹೆಚ್ಚಾಗ್ತಾ ಇದೆ. ಕ್ಷೇತ್ರದಲ್ಲಿ ಎಲ್ಲೇ ಕಾಲಿಟ್ಟರು ಶಾಸಕ ರಂಗನಾಥ್ಗೆ ಪ್ರತಿಭಟನೆಯ ಬಿಸಿ ಎದುರಾಗ್ತಾ ಇದೆ. ಕುಕ್ಕರ್ ಹಂಚೋಕೆ ಹೋದರೂ ಪ್ರತಿಭಟನೆ, ಗುರ್ವಿ ಪೂಜೆ ಮಾಡೋಕ್ ತೆರಳಿದ್ರೂ ಪ್ರತಿಭಟನೆ ಎದುರಾಗ್ತಾ ಇದೆ. ಇದೀಗ ಕುಣಿಗಲ್ ತಾಲೂಕಿನ ಬೀಸೆ ಗೌಡನ ದೊಡ್ಡಿಯಲ್ಲಿ ಶಾಸಕರು ಗುರ್ವಿ ಪೂಜೆ ನೆರವೇರಿಸೋಕೆ ಅಂತ ಹೋಗಿದ್ರು ರಸ್ತೆಗೆ. ಆಗ ಗ್ರಾಮಸ್ಥರು ಗುರ್ವಿ ಪೂಜೆ ನೆರವೇರಿಸೋಕೆ ಬಿಡದೆ ವಾಪಸ್ ಕಳಿಸಿದ್ದಾರೆ. ಗ್ರಾಮಸ್ಥರು ತಿರುಗಿ ಬೀಳ್ತಾ ಇದ್ದಂತೆ ಶಾಸಕ ರಂಗನಾಥ್ ಅಲ್ಲಿಂದ ಕಾಲ್ಕೆತ್ತಿದ್ದಾರೆ. ಚುನಾವಣಾ ಹೊಸ್ತಿಲಲ್ಲಿ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಕುಟುಂಬ ವಿಶೇಷ ನವದುರ್ಗಿ ಚಂಡಿಕಾ ಯಾಗವನ್ನು ಮಾಡಿಸಿದೆ. ಅಮಾವಾಸ್ಯೆ ಹಿನ್ನೆಲೆಯಲ್ಲಿ ರೇವಣ್ಣ ಕುಟುಂಬ ರಾತ್ರಿಯಿಂದ ಬೆಳಗ್ಗಿನವರೆಗೂ ಉಡುಪಿ ಜಿಲ್ಲೆಯ ಕೊಲ್ಲೂರು ಮುಕಾಂಬಿಕಾ ದೇವಸ್ಥಾನದಲ್ಲಿ ನವದುರ್ಗಿ ಚಂಡಿಕಾ ಯಾಗವನ್ನು ಮಾಡಿಸಿದ್ದಾರೆ. ಇನ್ನು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಆರೋಗ್ಯ ಸುಧಾರಣೆ, ಪಕ್ಷ ಅಧಿಕಾರಕ್ಕೆ ಬರಬೇಕು, ವೈಯಕ್ತಿಕ ರಾಜಕೀಯ ಯಶಸ್ಸು ಸಿಗಲಿ ಅಂತ ಹೇಳಿ ಯಾಗವನ್ನ ಮಾಡಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆಸಿಡ್ ದಾಳಿಗೆ ಒಳಗಾಗಿದ್ದ ಸಂತ್ರಸ್ತೆ ಆರೋಗ್ಯ ಕೊಂಚ ಚೇತರಿಕೆ ಆಗ್ತಾ ಇದೆ. ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಅಪ್ರಾಪ್ತಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾಳೆ. ನಿನ್ನೆ ರಾತ್ರಿ ವಿಕ್ಟೋರಿಯಾ ಆಸ್ಪತ್ರೆಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಭೇಟಿ ನೀಡಿ ಸಂತ್ರಸ್ತೆ ಆರೋಗ್ಯವನ್ನು ವಿಚಾರಿಸಿ ಸಾಂತ್ವನ ಧೈರ್ಯವನ್ನು ಹೇಳಿದ್ದಾರೆ. ಮುಸ್ಲಿಂ ಸ್ಮಶಾನಕ್ಕಾಗಿ 10 ಕೋಟಿ ಘೋಷಣೆಯನ್ನು ಮಾಡಿದ್ದಾರೆ. ಹಿಂದೂ ರುದ್ರಭೂಮಿಗೆ ಯಾಕೆ ಹಣ ಕೊಟ್ಟಿಲ್ಲ?
ಈಗಾಗಲೇ ವಕ್ಫ್ ಬೋರ್ಡ್ ನಲ್ಲಿ ಸಾವಿರಾರು ಕೋಟಿ ಇದೆ ಆ ಹಣ ಮುಸ್ಲಿಮರ ಮಸೀದಿ ದರ್ಗಾ ಸ್ಮಶಾನ ಶಾಲಾ ಕಾಲೇಜುಗಳಿಗೆ ಅಭಿವೃದ್ಧಿಗೋಸ್ಕರ ಇದೆ ಆದರೂ 10 ಕೋಟಿ ಕೊಟ್ಟಿದ್ ಯಾಕೆ ಅಂತ ಹೇಳಿ ಪ್ರಮೋದ್ ಮುತಾಲಿಕ್ ಕಿಡಿಕಾರಿದ್ದಾರೆ ಮುಸ್ಲಿಂ ಸ್ಮಶಾನಕ್ಕಾಗಿ 10 ಕೋಟಿ ರೂಪಾಯಿ ಘೋಷಣೆ ಮಾಡಿದ್ದು ಖಂಡನೀಯವಾದ ಹಿಂದೂ ರುದ್ರಭೂಮಿಗೆ ಯಾಕಿಲ್ಲ ಈಗಾಗಲೇ ವಕ್ಫ್ ಬೋರ್ಡ್ ನಲ್ಲಿ ಸಾವಿರಾರು ಕೋಟಿ ಇದೆ ವಕ್ಫ್ ಬೋರ್ಡ್ ಇರೋದೇ ಮುಸ್ಲಿಮರ ಮಸೀದಿ ದರ್ಗಾ ಸ್ಮಶಾನ ಅವರ ಎಲ್ಲ ಶಾಲಾ ಕಾಲೇಜುಗಳಿಗೆ ಅಭಿವೃದ್ಧಿಗೋಸ್ಕರ ಇರುವಂತಹದ್ದು ಸೊ ಮತ್ತೆ ಎಕ್ಸ್ಟ್ರಾ 10 ಕೋಟಿ ಯಾಕೆ ಏನು ಅವಶ್ಯಕತೆ ಇದೆ ಒಂದು ಮುಸ್ಲಿಂ ಸ್ಮಶಾನಕ್ಕಾಗಿ 10 ಕೋಟಿ ರೂಪಾಯಿ ಘೋಷಣೆ ಮಾಡಿದ್ದು ಖಂಡನೀಯವಾದ್ದು ಹಿಂದೂ ಇನ್ನು ಪ್ರತಿಯೊಬ್ಬ ಹಿಂದೂ ಮನೆಯಲ್ಲಿ ತಲ್ವಾರ್ ಇಟ್ಟುಕೊಳ್ಬೇಕು ಈ ಖಡ್ಗ ತಲ್ವಾರ್ ಹೊಡೆಯೋದಕ್ಕಲ್ಲ ಗೋರಕ್ಷಣೆ ನಮ್ಮ ಅಕ್ಕ ತಂಗಿಯರ ರಕ್ಷಣೆ ರಾಷ್ಟ್ರ ರಕ್ಷಣೆ ಮಠ ಮಂದಿರ ರಕ್ಷಣೆಗೋಸ್ಕರ ಅಂತೇಳಿ ಮುತಾಲಿಕ್ ಪ್ರಚೋದನಕಾರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಛತ್ರಪತಿ ಶಿವಾಜಿ ಮಹಾರಾಜ್ ಕಿ ಜೈ ಅಂತ ಹೇಳ್ತೀವಿ ಮನೆಯಲ್ಲಿ ಒಂದು ಬಡಗಿ ಕೂಡ ಇಲ್ಲ ಮಂಡ ಚಾಕೂನೂ ಇಲ್ಲ ಎಲ್ಲರ ಮನೆಯಲ್ಲಿ ಒಂದು ಹರಿತವಾದಂಥ ತಲವಾರ್ ಒಂದು ಕತ್ತಿ ಗೋಮಾತೆಯ ರಕ್ಷಣೆಗೋಸ್ಕರ ನಮ್ಮ ಅಕ್ಕ ತಂಗಿಯರ ರಕ್ಷಣೆಗಳ ಮಠ ಮಂದಿರಗಳ ರಕ್ಷಣೆಗೋಸ್ಕರ ರಾಷ್ಟ್ರದ ರಕ್ಷಣೆಗೋಸ್ಕರ ಪ್ರತಿಯೊಬ್ಬರ ಮನೆಯಲ್ಲಿ ಹಿಂದುವಿನ ನಿಮಗೆ ರಕ್ಷಣೆ ನಿಮಗೆ ಉದ್ಯೋಗ ನಿಮಗೆ ಎಲ್ಲ ರೀತಿಯ ಜವಾಬ್ದಾರಿ ನಮ್ಮದು ಶ್ರೀರಾಮ ಸೇನೆ ಸಂಘಟನೆ ಆಟ ಹಚ್ಚಿದಿರಿ ನಿಮ್ಮ ಹುಡುಗಿಯರ ಬುರ್ಕ ಹಾಕೊಳ್ಳೋದು ನಮ್ಮ ಹುಡುಗಿಯರ ಲೈನ್ ಹೊಡಿಯಲ್ಲ ನಾವು ನಡೆಯಂಗಿಲ್ಲ ಇನ್ನ ಆಟ ನಿಮ್ದು ಇದನ್ನ ಎದುರಿಸಬೇಕಾಗಿದೆ ನಮ್ಮ ಹಿಂದೂ ಹುಡುಗಿಯರಿಗೂ ನಾನು ಹೇಳ್ತಾ ಇದ್ದೀನಿ ಮೊಬೈಲ್ನಲ್ಲಿ ಗುಜು 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 ಮಾತಾಡೋದು ನಿಲ್ಲಿಸಿರಿ ಅವರ ತಂದೆ ತಾಯಿ ಅವರ ಪೋಷಕರಿಗೆ ನಾನು ಹೇಳ್ತಾ ಇದ್ದೀನಿ ಒಂದ್ಸಲ ಮೊಬೈಲ್ ಚೆಕ್ ಮಾಡ್ರಿ ಅಜಿತ್ ಇದಾನೋ ಅಬ್ದುಲ್ ಇದಾನೋ ನೋಡ್ರಿ ಒಂದ್ಸಲ ಯಾದಗಿರಿ ನಗರಕ್ಕೆ ಮೊಟ್ಟ ಮೊದಲ ಬಾರಿಗೆ ವೀರ್ ಸಾವರ್ಕರ್ ಮೊಮ್ಮಗ ಆಗಮಿಸಿದರು ಯಾದಗಿರಿ ನಗರದಲ್ಲಿ ಹಮ್ಮಿಕೊಂಡಿದ್ದ ಛತ್ರಪತಿ ಶಿವಾಜಿ ಜಯಂತಿ ಕಾರ್ಯಕ್ರಮದಲ್ಲಿ ಅಶೋಕ್ ಸಾವರ್ಕರ್ ಪಾಲ್ಗೊಂಡಿದ್ದರು ಛತ್ರಪತಿ ಶಿವಾಜಿ ಮಹಾರಾಜ್ ಮೂರ್ತಿ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು ಯಾದಗಿರಿಯಲ್ಲಿ ಛತ್ರಪತಿ ಶಿವಾಜಿ ಜಯಂತಿ ಶೋಭಾಯಾತ್ರೆಯಲ್ಲಿ ಗಲಾಟೆ ಆಗಿದೆ ಸಾವರ್ಕರ್ ಫೋಟೋ ಹಿಡಿದು ಡಾನ್ಸ್ ಮಾಡ್ತಾ ಇದ್ದಾಗ ಕಾಲ್ ತೊಳೆದ ಕಾರಣಕ್ಕೆ ಯುವಕರ ಮಧ್ಯೆ ಹೊಡೆದಾಟ ಆಗಿದೆ ವೀರ್ ಸಾವರ್ಕರ್ ಸೇನಾ ವತಿಯಿಂದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಸಾವರ್ಕರ್ ಮೊಮ್ಮಗ ಅಶೋಕ್ ಸಾವರ್ಕರ್ ಪಾಲ್ಗೊಂಡಿದ್ದರು ಡಿಜೆ ಸೌಂಡ್ಗೆ ಯುವಕರು ಕುಣಿದು ಕುಪ್ಪಳಿಸುವಾಗ ಗಲಾಟೆ ನಡೆದಿದ್ದು ಪರಿಸ್ಥಿತಿ ನಿಯಂತ್ರಿಸಲು ಪೊಲೀಸರು ಹರಸಾಹಸಪಟ್ಟರು ಘಟನೆಯಲ್ಲಿ ಓರ್ವನಿಗೆ ಗಾಯವಾಗಿದ್ದು ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಚಿಕ್ಕಬಳ್ಳಾಪುರದ ಬಾಗೇಪಲ್ಲಿಯಲ್ಲಿ ಅದ್ದೂರಿ ಶ್ರೀನಿವಾಸ ಕಲ್ಯಾಣೋತ್ಸವ ನೆರವೇರಿತು ಬಿಜೆಪಿ ಮುಖಂಡ ಮುನಿರಾಜು ಆಯೋಜಿಸಿದ್ದ ಶ್ರೀನಿವಾಸ ಕಲ್ಯಾಣೋತ್ಸವದಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ಪಾಲ್ಗೊಂಡಿದ್ದರು ಕಲ್ಯಾಣ ಮಹೋತ್ಸವದಲ್ಲಿ ಸಾವಿರಾರು ಮಂದಿ ಭಾಗಿಯಾದರೂ ದೇವರ ಕೃಪೆಗೆ ಪಾತ್ರರಾದರು ಇನ್ನು ಯಡಿಯೂರಪ್ಪ ಸಚಿವ ಸುಧಾಕರ್ ಸಂಸದ ಪಿಸಿ ಮೋಹನ್ ಸಾಧ್ಕೊಂಡರು ಉಳಿದಿರುವಂತಹ ಪ್ರಮುಖ ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ